ಬರಲ್ಲಲ್ಲ ನೀವು ಇಲ್ಲ ಯಾಕೆ ಬರಲ್ಲ ಸೊಸೈಟಿಗೆ ಬಂದಾಗ ನಿಮ್ಮನ್ನ ಕೇಳ್ತಾನೆ ಇರೋದು ಅವರು ಈ ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ವೆಲ್ವೆಟ್ ಫ್ಲವರ್ ಅಲ್ಲ ಆಕ್ಚುಲಿ ಇದರ ಹೆಸರು ಸುವರ್ಣ ಗೆಡ್ಡೆ ಅಂತ ಹಾಗೆ ಮುಡ್ತಾರ ಅವರು ಮಾಡ್ತಿದ್ಲು ಇದ ನಾವು ಹಿಂಗ ಇಡ್ಕೊಂತೀವಿ ಆಮೇಲೆ ಅದರಲ್ಲಿ ಚಾರ್ಜರ್ ಇದೆ ಆ ಚಾರ್ಜರ್ ಇಟ್ಕೊಳ್ಳಿ ನೆನಪಿಂದ ಓಕೆನಾ ಸೋ ಮೀನಕ್ಕನ ಮನೆ ಹೊರಟಿದೀವಿ ಎಲ್ಲರೂ ಹೋಗೋಣ ಗಾಡಿ ತಕ್ಕೋಬೇಕಲ್ಲ ಬರಲ್ಲಲ್ಲ ನೀವು ಇಲ್ಲ ಯಾಕೆ ಬರಲ್ಲ ಇಲ್ಲ ಕಾಯ್ತಬೇಕು ಇಲ್ಲ ಏನು ಕಾಯ್ತಾ ಇದ್ದೀರಾ ಇದು ನಂದು ಹೊಲ ಗದ್ದೆ ಎಲ್ಲ ಕಾಯ್ತಾ ಹೊಲ ಗದ್ದೆ ಎಲ್ಲ ಕಾಯ್ತಾ ಈ ಹೊಲ ಗದ್ದೆ ಎಲ್ಲ ಕಾಯ್ಬೇಕಲ್ಲ ಅದೇ ಕಳ್ಳಿ ಇದು ನಮ್ದು ಇದು ತೋಟ ಹೌದು ಅಜ್ಜಿಗೆ ಸಿಟಿಗೆ ಕರ್ಕೊಂಡು ಹೋದ್ರೆ ಖುಷಿಯಲ್ಲಿ ಬರ್ತಾರಲ್ಲ ಅಜ್ಜಿ ಸಿಟಿಗೆ ಹೋದ್ರೆ ಹಳ್ಳಿಗೆ ಹೋದ್ರೆ ಬೇಡ ಅಲ್ಲ ಅಜ್ಜಿ ಕರ್ಕೊಂಡು ಹೋಗ್ತೀವಿ ಆಯ್ತು ಹೋಗಿ ಬರ್ತೀವಿ ನಾವು ಬಾಯ್ 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 ಮೀನಮ್ಮ ಬಂದ್ಲು ಏನು ಗೊತ್ತಾ ನಾವಿಬ್ಬರು ಈ ಗಾಡಿಯಲ್ಲಿ ಅಣ್ಣ ಅತ್ತಿಗೆ ಮತ್ತು ಅಣ್ಣ ಸಲ್ಮಾ ಮತ್ತು ಅಮ್ಮ ಎಲ್ಲ ಮೂರು ಆ ಗಾಡಿಯಲ್ಲಿ ಅವರು ಹೋದರು ಬಾ ಅಜ್ಜಿ ಮಾತ್ರ ಅಜ್ಜಿ ಮಾತ್ರ ಅಜ್ಜಿ ಮತ್ತು ಅಪ್ಪ ಇದ್ದಾರೆ ಅಕ್ಕ ಮುತ್ತು ಅಣ್ಣನ ಗಾಡೀಲಿ ಬರ್ತಿದ್ದಾಳೆ ಹಾಂ ಅಕ್ಕನಿಗೆ ರೈಡ್ ಮಾಡೋಕೆ ಆಗ್ತಿಲ್ಲ ಅಂತೆ ತಲೆನೋವು ಅದಕ್ಕೋಸ್ಕರ ಬಾ ಕೂತ್ಕೊ ಸಿಗೋಣ ಮೀನಕ್ಕನ ಮನೇಲಿ ಸಿಗೋಣ ಯಾಕಂದರೆ ಗಾಡಿ ರೈಡ್ ಮಾಡಬೇಕಲ್ಲ ಬನ್ನಿ ಹಾಂ ಹೋಗೋಣ ಬಾ ಸಿ ನಮ್ಮೂರಿನ ಸೊಸೈಟಿ ಇದು ಹಾಂ ಇದೆಯಾ ಓ ಹೌದಾ ಒಂದು ನಿಮಿಷ ಬಂದೆ ಎಲ್ಲಿದೆಯ ಮೀನಾ ಹಾಂ ಹಾಂ ಓಕೆ ಹಾಂ ಹೌದಾ ಒಂದೇ ಬಾಟಲಾ ಇದೆಷ್ಟು ಒಂದು ಲೀಟರಾ ಓಕೆ ಎಷ್ಟು ಮೇಡಮ್ ಇದಕ್ಕೆ 210 ಫೋನ್ಪೇ ಇದೆಯಾ ಹಲೋ ಸಿ ಮುಂಚೆ ಈ ರೀತಿ ಸೊಸೈಟಿ ಇರಲಿಲ್ಲ ಇವಾಗ ಇಲ್ಲೊಂದು ಅಪ್ಸ್ಟೇರ್ ಮಾಡಿದ್ದಾರೆ ಲೈಕ್ ದಿನಸಿ ವಸ್ತುಗಳೆಲ್ಲ ಅಲ್ಲಿದೆ ಮೇಲಿದೆ ಆ್ಯಂಡ್ ಸ್ಪೆಷಲಿ ಜೇನುತುಪ್ಪ ಇಲ್ಲಿ ಸಿಗುತ್ತಂತೆ ಇದು ಸಾಗರದಿಂದ ಅವ್ರು ತರಿಸ್ತಾ ಇರೋದಂತೆ ನಾನು ಅಂದ್ಕೊಂಡೆ ನಮ್ಮ ಎನ್ ಆರ್ ಪುರದಲ್ಲೇ ಯಾರೋ ಲೋಕಲ್ಸ್ ತಂದುಕೊಡ್ತಾರೆ ಅಂತ ಇದು ನಮ್ಮ ಸೊಸೈಟಿ ಹಳೆ ಸೊಸೈಟಿ ಹಾಂ ಆಯಿತು ಇದು ಜೇನುತುಪ್ಪ ಒಂದು ಬೇಕಿತ್ತಾ ಸೊಸೈಟಿಗೆ ಬಂದಾಗ ನಿಮ್ಮನ್ನ ಕೇಳ್ತಾನೆ ಇರೋದು ಅವರು ನಾ ಮುಂಚೆ ಬರ್ತಿದ್ದೆ ಅದಕ್ಕೆ ಮೊನ್ನೆ ಅಕ್ಕ ಬಂದಿದ್ಲಂತೆ ಬರಲ್ಲ ಓಕೆ ಥ್ಯಾಂಕ್ ಯು ಬಾಯ್ ಹಾಂ ಅಕ್ಕ ಇದೆ ಇವಾಗ ನೋಡೋಣ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆದರೆ ನಿಮಗೆ ಸ್ವೀಟ್ ಕೊಟ್ಟು ಹೋಗ್ತೀನಿ ಬಂದು ಓಕೆ ಆಗಲಿ ನಾವು ರೆಕಮೆಂಡ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಪಾಪ ತುಂಬ ಒಳ್ಳೆ ಜನ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅದು ಖುಷಿ ಆಗುತ್ತೆ ಅಲ್ವಾ ಕೇಳ್ತಾ ಇರ್ತಾರಲ್ಲ ಬಂದ ಬಗ್ಗೆ ಕೇಳ್ತಾ ಇರ್ತಾರೆ ಹೇಳಿದ್ನಲ್ಲ ಆ ರೋಡ್ ಇದೆ ಈ ಕಡೆ ಒಂದು ಹೋಗುತ್ತೆ ಆ್ಯಂಡ್ ಈ ಕಡೆ ಒಂದು ಬರುತ್ತೆ ನಾವು ಲಾಸ್ಟ್ ಟೈಮ್ ನಿಂತಿದ್ದು ಇಲ್ಲೇ ಓಕೆನಾ ಅವ್ರು ಮಿಸ್ ಆಗಿದಾರಂತ ಅಂದ್ಕೊಂಡಿದ್ದು ಬಟ್ ಅವ್ರು ಮಿಸ್ ಆಗಿರಲಿಲ್ಲ ಆ ಕತೆ ನಿಮಗೆ ಗೊತ್ತಿದೆ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಹಂಗಾಗುತ್ತೆ ಹೌದು ಅವ್ರು ಆರಾಮ್ಸೆ ಮುಂದೆ ಹೋಗಿ ಫೋಟೋ ಸೆಷನ್ ಮಾಡ್ತಾ ಇದ್ರು ಅಲ್ಲಿ ಹೌದು ಗದ್ದೆ ಎಲ್ಲ ಇದೆ ಸಖತ್ ಚೆನ್ನಾಗಿದೆ ಅದು ಫುಲ್ ಗ್ರೀನರಿ ಅದು ಈ ಟೈಮಲ್ಲಿ ಅಂತೂ ನೋಡೋಕೆ ಇನ್ನೂ ಚೆನ್ನಾಗಿ
ನೋಡಿ ಇವರು ನಮಗಿಂತ ಮುಂಚೆ ಬಂದಿದ್ದಾರೆ ಆಯ್ತಾ. ಇದು ಮೀನನ್ ಬಾಯ್ ಫ್ರೆಂಡ್ ಆಯ್ತಾ ಇದು. ಹಾಂ ಹೌದು ಮುತ್ತೋಣ. ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತಲ್ಲ, ಕಾಣಲ್ಲ. ಹಾಂ ಹಾಂ ಸಿ, ಮೊನ್ನೆ ಗೃಹ ಪ್ರವೇಶ ಆಗಿದೆ ಅಂದ್ರೆ ಅದೇ ಎಂತ ಪೂಜೆ ಆಗಿದೆ. ಏನ್ ನಮ್ಮಮ್ಮಂಗೆ ಬರೀ ಹೂವಿನ ಗಿಡ, ಹೂವಿನ ಗಿಡ ಅಲ್ಲ. ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅರೇವಾ ಅಮ್ಮ, ಎಲ್ಲಿ ಅಮ್ಮ? ಕಚ್ಚಿ ಕಚ್ಚಿ ಪಚ್ಚಿ. ಓ ಇವಳದು ಮಕ್ಳು ಸಂಸಾರ ಅಲ್ಲ. ಎರಡಿದೆ ಏ, ಮೂರು ನಾಲ್ಕ ಅಲ್ಲ, ಮೂರು ಮೂರು. ಆ ಮೂರಿದೆ, ಮೂರಿದೆ. ಸದ್ಯಕ್ಕೆ ತುಂಬಾ ಕ್ಯೂಟ್ ಆಗಿರೋದು ಇದೆ. ನೋಡ ಹೆಂಗ್ ಬರ್ತಿದಾರೆ ಎಲ್ಲರು. ಕರಿಯಮ್ಮ ಏ ಎಲ್ಲಿದ್ದೀರಾ, ಎಂತ ಮಾಡ್ತಿದ್ದೀರಾ? ಹಾ ತವ್ರ ಮನೆ ಇದ್ ನಮಗೆ. ಹೌದು ಹಾ, ಎಲ್ಲ ಬಾಚ್ಕೊಳ್ತಾ ಇದ್ದೀರಾ? ಓಕೆ. ಹೌದು ಜೀರಿಗೆ ಮೆಣಸಪ್ಪ ಈ ಮಾಡ್ಕೊಟ್ಟಿ ಅಲ್ಲ, ಅಲ್ಲೇ ಹೊತ್ಕೊ ಬಂದ. ನಾನು ಅಲ್ಲಿ ಕಾಯ್ತಾ ಇದ್ದೆ. ಮುಳುಗಾಯಿ ಕುಯ್ತಿದ್ದಾರೆ. ಹೌದು ನಾನು ಇಟ್ಕೊಂಡೆ ಅಷ್ಟೇ. ಓಕೆ ಮರಗೆಣಸು. ಹಾ ಸುವರ್ಣಗೆಡ್ಡೆ ಚೆನ್ನಾಗಿ ಬಂದಿದೆ. ಸೂರಿನ ಗೆಡ್ಡೆನಾ ಸುವರ್ಣಗೆಡ್ಡೆನಾ? ಸುವರ್ಣಗೆಡ್ಡೆ. ಹೌದು ಇವರೆಲ್ಲ ಸೂರಿನ ಗೆಡ್ಡೆ ಅಂತ ಹೇಳ್ತಾರೆ. ಆಕ್ಚುಲಿ ಇದ್ರ ಹೆಸರು ಸುವರ್ಣಗೆಡ್ಡೆ ಅಂತ. ಇಲ್ಲಿ ಫೋಟೋಸ್ ತಕೊಳ್ಳೋಣ, ಚೆನ್ನಾಗಿದೆ. ಅಕ್ಕ ಫೋನ್ ಕೊಡೆ ಶನಾ. ಹೌದಾ, ಇಲ್ಲಿ ಚೆನ್ನಾಗಿದೆಲ್ಲ ಫೋಟೋಸಿಗೆ. ಸಂಸಾರ ಮಾಡೋರ ಕತೆ ಇದು. ಪಾಪ ಪರ್ವೇಜ್ ಏನ್ ಹೇಳಿದಂತೆ, ಏನು ತಂದಿಲ್ಲ ಅಂದ್ರು ಜೀರಿಗೆ ಮೆಣಸು ತಗೊಂಬ. ಒಂದೇ ಒಂದು ಚಿಗುರು. ಹೌದು ನಾನು ಜೀರಿಗೆ ಮೆಣಸಿಂದು. ಇವನು ಒಂದ್ ಚಿಗುರು ಅಮ್ಮಂಗೂ ಕೊಟ್ಬಿಡು. ಅಮ್ಮ ಮನೇಲಿ ನಡಿ. ಅಮ್ಮ ಮನೇಲಿ ಐತಲ್ಲ, ಅಲ್ಲಿ ಅಮ್ಮನ ಮನೆ ಹತ್ರ ಅಲ್ಲಿ ಮುಂದ್ಗಡೆ ಎಲ್ಲ ಐತಲ್ಲೇ ಈ ಐತೆ. ನಾನೆಲ್ಲದೊಂದು ಹತ್ತು ಗಿಡ ಇದ್ರೆ ಮಣ್ಣಿಗೆ ಎಲ್ಲ ಬಿದ್ದೋಗಿರೋದು, ಅದು ಇದೆಲ್ಲ ಹತ್ಕೊಂಡು ಬಿದ್ದೋಗಿದ್ದೆ. ಬನ್ನಿ. A few moments later. My way. ಚಲೋ ಮಕ್ಳಿದಾರೆ. ಹ್ಮ್ ಪಾಪ ಅಲ್ಲಿದ್ದಾರೆ. ಮೊಲ ಒಂದ್ ಸತ್ತೋಯ್ತು. ಓಕೆನಾ, ಸೊ ಹೊರಡೋಣ ಮತ್ತೆ ಬರೋಣ. ದೀಪಾವಳಿಗೆ ಬರಬಹುದು ಅಂತ ಅನ್ಕೊಂಡಿದೀನಿ, ಬಟ್ ದೀಪಾವಳಿಗೆ ಬೇರೆ ಪ್ಲಾನ್ ಇದೆ. ಸ್ವಲ್ಪ ಬೇರೆ ಕಡೆನೂ ಟ್ರಾವೆಲ್ ಮಾಡೋಣ. ಹಬ್ಬಕ್ಕೆ ಬರ್ರಿ ಅಮ್ಮ. ಈಗ ಅದೇ ಅನ್ಕೊಂಡೆ, ಈಗ ಅಷ್ಟೇ ಹೇಳ್ದೆ. ಬಂದ್ರೆ ದೀಪಾವಳಿಗೆ ಮೇ ಬಿ ಬರಬಹುದು ನಾನು, ಆಯ್ತಾ ಅನ್ಕೊಂಡಿದೀನಿ. ಮತ್ತೆ ಮೈಸೂರಿಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ. ಓಕೆನಾ, ಸೊ ನೋಡೋಣ ಈ ಸಲ. ನೀವೆಲ್ಲ ಫ್ರೀ ಮಾಡ್ಕೊಂಡ ಬೆಂಗ್ಳೂರ್ ಬಂದ್ಬಿಡಿ, ಬೆಂಗ್ಳೂರ್ ಸುತ್ತಿಸ್ತೀವಿ. ಎಲ್ಲ ಬರ್ತೀನಿ ಮನೆ ರೆಡಿ ಆಗಿ. ಒಂದೇ ಒಂದ್ ದಿನಕ್ಕರ ಅಮ್ಮ ಹೊಸ ಮನೆ ಕರ್ಕೊಂಡು ಹೋಗೋಣ ಅಂತ ನಾ ಹೇಳ ಅಮ್ಮಂಗೆ. ಹೌದಾ, ಇವತ್ತು ಸ್ವಲ್ಪ ಬೇಗನೆ ಹೊರಡ್ತಾ ಇದೀವಿ. ಟೈಮು ಇಲ್ಲ ಗೊತ್ತಿಲ್ಲ ಎಷ್ಟು ಅಂತ. ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ ಕಣೆ, ಇದ್ರಾಗ ಗೊತ್ತಾಗಲ್ಲ. ಟೈಮ್ ಗೊತ್ತಾಗಲ್ಲ.
ಈಗ ಅದೇ ನಾವು ಹೋಗಿ ತಲೆ ಸ್ನಾನ ಮಾಡ್ಬೇಕು. ನಾನು ಒಂದು ವಿಡಿಯೋ ಇದೆ ಎಡಿಟ್ ಮಾಡೋಕ್ಕೆ, ಅದನ್ನು ಮುಗಿಸಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ಹೆಡ್ ಆಫೀಸಿಗೆ ಹೋಗ್ಬೇಕು ನಾನು. ಇನ್ನು ನಮ್ಮ ಮ್ಯಾನೇಜರ್ ಶೋಯಬ್ ಸಹ ಇಲ್ಲ. ಬಾ ಹೋಗೋಣ. ಬಾಯ್ ಬಾಯ್. ಹುಷಾರು ಹೋಗ್ ಬರ್ರಿ, ಫೋನ್ ಮಾಡ್ರಿ ಮೀನಿಗೆ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ದಾರಿ ಇದೆ, ಅಲ್ಲಿ ನಾನು ಬರಬಹುದು. ನಾವು ನೋಡು, ಇದೊಂದು ದಾರಿ. ಅಯ್ಯಬ್ಬ, ಓಕೆನಾ? ಈ ದಾರಿ ಇದೆಯಲ್ಲ, ಈ ದಾರಿಯಲ್ಲಿ ಸಿಕ್ಕಾಪಟ್ಟೆ ಕೆಸರು. ಹಾಂ, ಈ ಕಡೆ ಕೆಸರು ಗಾಡಿ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಬಟ್ ಆ ಕಡೆಯಿಂದ ಒಂದು ದಾರಿ ಇದೆ. ಅಕ್ಕ ಕೂರ್ಬೇಡ, ನನ್ನ ಬ್ಯಾಲೆನ್ಸ್ ಇಲ್ಲ, ಇಲ್ಲಾಂದರೆ ನೀನು ಹಿಡ್ಕ. ಸರಿ, ಎನಿವೇಸ್ ನಾವು ಮನೇಲಿ ಸಿಗೋಣ, ಬನ್ನಿ. ನಂಗೆ ಕೇಸಿನ ಸೊಪ್ಪು ಬೇಕು ಕಣೆ ಅಂತ. ಆಯ್ತು. ಯಾಕೆ ಗೊತ್ತಾ, ಅದಲ್ಲೆಲ್ಲ ಸಿಗಲ್ಲ ಕಣೆ. ಮತ್ತೆ ನಿಮ್ಗೋಸ್ಕರ ನಾವು ಮತ್ತೆ ಬಂದಿದೀವಿ. ಅದೆಲ್ಲ ತಿಂದ್ರೆ ಹೊಟ್ಟೆಲ್ಲಿ ಏನೇ ಕಲ್ಲಿದ್ರು ಹೋಗ್ಬಿಡುತ್ತೆ. ಅದು ಅಜ್ಜಿ ಕಾಲದಿಂದ ನಾವು ತಿನ್ಕೊಂಡ್ ಬಂದಿದೀವಿ, ಮಾಡ್ಕೊಂಡ್ ಬಂದಿದೀವಿ. ಆಯ್ತಾ? ಅದಕ್ಕೆ ಒಳ್ಳೇದಾಯ್ತು, ಅವ್ರು ನೋಡಿದಕ್ಕೆ ಬೀನಂಗ್ ಸ್ವಲ್ಪ ಇದಾಯ್ತು, ತೆಕ್ಕೊಡ್ಬೇಕು ಅಂತ. ಇದು ನಾವ್ ಇದಕ್ಕೆ ಏನ್ ಹೇಳ್ತೀವಿ, ಏನೋ ಹೇಳ್ತೀವಿ ನೋಡಿ, ಹಿಂಗಾಗುತ್ತೆ. ಕೈಯಲ್ಲಿ ಮುಡ್ತಾರ ಮಾಡ್ತಿಲ್ಲ, ನಾವ್ ಹಿಂಗ್ ಇಡ್ಕೊಂತೀವಿ. ಆಮೇಲೆ ಇದೇನಾ? ಪರವಾಗಿಲ್ಲ ಮೀನಾ, ನೀ ಬಿದ್ರು ಪರವಾಗಿಲ್ಲ, ಮುಳುಗ ಹೋದ್ರು ಪರವಾಗಿಲ್ಲ. ಕೇಸಿನ ಸೊಪ್ಪು ಬೇಕು ನಿಮಗೆ, ಸೊಪ್ಪು ಬೇಕು ಅಷ್ಟೇ. ಹ್ಮ್, ಯಾಕೋ ತುಂಬಾ ಜನಕ್ಕೆ ನಿಜ ಬೀಳ್ತಾ ಇದೀಯಾ? ಬೇಡ ಮೀನಾ, ಮುಳುಗ ಹೋದ್ರು ಪರವಾಗಿಲ್ಲ. ಏನ ಹಂಗೆ ಅಂದ್ಯಪ್ಪ, ಸುಮ್ನೆ ಹೇಳ್ದೆಪ್ಪ, ನೀನ್ ನಿಜ ಮುಳುಗ್ತಾ ಇದೀಯಾ? ಅವಳು ಹೇಳುದು ಚಿಕ್ಕ ಚಿಕ್ಕದು, ಅವಾಗ ಅಷ್ಟು ಇದು ಬರಲ್ಲ. ಇದೇ ಮಾಡೋದು ಚಿಕ್ಕ ಚಿಕ್ಕದು, ಎಲ್ಲಿ ಹೋತೀಯ ಅದ್ರ ಮಧ್ಯದಲ್ಲಿ ಬರ್ತಾವಲ್ಲ ಇದು ಸುಳಿ. ನೋಡ, ನಮಗೆ ಗೊತ್ತಿಲ್ಲ. ಅಜ್ಜಿ ಜೊತೆ ಸೊಪ್ಪು ತರಕ್ ಹೋಗ್ತಾ ಇದ್ವಿ ಅಲ್ಲ ಅಕ್ಕ, ಚಿಕ್ಕರಿದ್ದಾಗ. ನೋಡ, ಸಾಕಲ್ವೇನೆ? ಬಾ ಮೀನಾ, ಸಾಕು ಮೀನಾ, ಬೇಕಾದಷ್ಟೇ ಬಾ. ಅವ್ಳು ಸುಮಾರು ಒಳಗೆ ಹೋಗ್ತಿದ್ದಾಳೆ. ಓಯ್ ಬಾರೆ ಮೀನಾ, ಸಾಕು ಬಾರಪ್ಪ. ಬಾ ಬಾ, ಸಾಕು ಬಾ, ವಾಡಿ ಸಾಕೇನೆ, ಸಾಕು ಬಾ. ಮರಿತಿ ನಮ್ ಬಾತ್ಕೊಳಿಗೆ ಹಾಕಿದ್ರೆ ಇದಿಷ್ಟು ಸಾಕು ಕಣೆ ಅಲ್ವೇ, ತಗೊಳ್ಳೋಣ. ಅದು ಅವಳೇನಂದ್ಲು ಗೊತ್ತ, ಫಸ್ಟ್ ಇದನ್ನ ಒಂದ್ ಪತ್ತ, ಪತ್ತ ಅಂದ್ರೆ ಎಲೆ ಅಂತ, ಆಮೇಲೆ ಪಾತ್ರೆ ಅಂದ್ಲು. ಆಯ್ತಾ? ತಗೋ ತಗೋ ಅತ್ತಕ್ಕ. ಇದನ್ ತಿಂತಾರೆ ಕಣೆ. ಏನಿದು? ಇದು ನೀರಲ್ಲಿ ಬರೋದೊಂದು ಬಳ್ಳಿ ನೋಡು. ಹಸಿ ತಿನ್ನದ? ಏನ್ ಪಲ್ಯ ಮಾಡಿನ? ನೀನು ಅದನ್ನ ಎಲೆಯಲ್ಲಿ ಹಾಕೊಂಡ್ಯಾ? ಸರಿನಾ, ಓಕೆ. ಆಯ್ತು, ಪಾತ್ರೆ ಕಣೆ. ಅಕ್ಕ ಜಿಗಣೆ ಇರುತ್ತಂತೆ ನೋಡ್ಕೋ ಕಾಲಲ್ಲೆಲ್ಲ. ಆಯ್ತೇನವ್ವ ಶಾನಾಸ್, ತವ್ರ ಮನೆಯಿಂದ ಏನಮ್ಮ ಏನೇನ ತಗೊಂಡ್ ಹೋಗ್ತಾ ಇದೀಯಾ? ಹೌದು ನೋಡು, ಸಿಂಗಲ್ ಇದ್ರೆ ಕೆಲವೊಮ್ಮೆ ಲಾಸ್ ಆಗುತ್ತೆ. ಆಯ್ತಾ? ಹಿಂಗೆಲ್ಲ ಸಿಗಲ್ಲ, ಕರೆಕ್ಟಾ? ಅಷ್ಟೇ ಅಷ್ಟೇ ಬಿಟ್ರೆ. ಹೌದು ಹೌದು ಮಾರುತಿ, ತುಂಬಾ ಜನ ಅದೇನೋ ಭ್ರಮೆಯಲ್ಲಿರ್ತಾರಪ್ಪ. ಹಾ ನೋಡಿ, ಮ್ಯಾರೇಜ್ ಆಗಿದ ಕೆಲವು ದಿನಗಳ ನಂತರ ಮನಸ್ಸಿನ ಮಾತುಗಳು, ಆಯ್ತಾ? ಫೀಡ್ಬ್ಯಾಕ್ ಇದು. ಕೆಲವರಿಗೆ ಭ್ರಮೆ ಅಲ್ಲಕ್ಕ, ನನ್ನ ಗಂಡ ನನ್ನ ಗಂಡ. ಏ,
ಈ ದಾರಿ ಎಷ್ಟು ಚೆನ್ನಾಗಿರೋದ, ಎಲ್ಲೋ ಕಲರ್ ಎಲೆಗಳು, ಮಧ್ಯದಲ್ಲಿ ಹೂ, ಸುತ್ತಮುತ್ತ ಹುಲ್ಲು. ಹೆಂಗಿದ್ಯಾ ಗೊತ್ತಾಕ ನೀನು, ಸೊಪ್ಪು ಮಾರೋಳ ತರ. ಲೇ ಅಶ್ವಿನಿ ಬ್ಯಾಕ್ ಕಣೆ, ಅದು ಕೊಡ್ಬೇಕು ನೆನಪಿಂದ. ಹೆಂಗಿದೆ ಅಮ್ಮ ಚೇರ ಅಲ್ಲ, ಅವಳಿಗೂ ಖುಷಿ ಆಯ್ತು ಕುತ್ಕೊಂಡು ಇದ್ರಲ್ಲಿ. ಅಮ್ಮ ರಮ್ಯ ಹೇಳೋದು, ಸವಿತನು ಗಾಡಿನು ತಗೊಂಬಂದು ಬಿಟ್ಬಿಟ್ಟು ನಿಮ್ ಬೆಂಗಳೂರಿಗೆ ಹೋಗ್ಬಿಡತ್ತೆ, ನೀನ್ ಹೋಗಿ ಕೆಲಸ ಮಾಡು, ನಾವುಗಳು ಎತ್ಕೊಂಡು ಹೋಗಿ ಎತ್ಕೊಂಡ್ ಬಂದ್ಬಿಡ್ತೀವಿ. ಗಾಡಿ ಅದ್ ಹೆಂಗ್ ಬೇಕಂಗ್ ತಿರುಗ್ತಿತ್ತೆ, ತಿರ್ಸ್ಬೇಕನ್ನೋದೇನಿಲ್ಲ, ಸುಮ್ಮನೆ ಹಂಗೆ ಹಿಂಗೆ ತಿರ್ಸಿದ್ರು ತಿರುಗುತ್ತೆ. ನಾವು ಆರಾಮ್ಸಾಗಿ, ಅದಕ್ಕೆ ನಾನು ಹೇಳಿದೆ ಜಗ್ಗ ನೀನೆಲ್ಲ ಸೇರ್ ಕಿತ್ತಾಕ್ಬಿಡೋಣ ಅಂತಾನೆ. ಇಲ್ಲ ಅಜ್ಜಿ ಏನ್ ಬಿಡಲ್ಲತ್ತ, ಹೊಸ ಗಾಡಿ ಅಜ್ಜಿ ಏನ್ ಕೊಡಲ್ಲ, ಹೊಡಿತಿ ತಾತ ಎಲ್ಲರೂ ಹತ್ತಿದ್ರೆ ಅಂತ ಹೇಳ್ತಾ ಇದ್ರಪ್ಪ. ಏನ್ ಗೊತ್ತಾ, ಬಾಳೆ ದಿಂಡು ತರ್ಲಿಕ್ಕೆ ಇವಾಗ ಹೋಗಕ್ ಆಗಲ್ಲ, ಯಾಕಂದ್ರೆ ನೋಡಿ ನಮ್ಮ ಹತ್ರ ಪೆಟ್ರೋಲ್ ತುಂಬಾ ಕಡಿಮೆ ಇದೆ, ಕಾಣ್ತಾ ಇದ್ದಲ್ಲ ಪೆಟ್ರೋಲ್ ಕಡಿಮೆ ಇದೆ. ಆ್ಯಂಡ್ ನಾವು ಮನೆಗೆ ಹೋಗಿ ಸೇರ್ಬೇಕೀಗ, ಆಮೇಲೆ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಸೀದಾ ಗೌಡ್ರ ಮನೆಗೆ ಹೋಗೋಣ ಕಣೆ. ಹಾಂ ಸರಿ ಸರಿ, ಅವ್ರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಇದ್ರೆ ಬಾಳೆದಿಂಡು ತಗೊಂಡು ಬರೋಣ. ಆ್ಯಂಡ್ ಅವರು ಸಿಕ್ಕಿದ್ರೆ ಹೇಳು ಮೀನಾ ಈ ರೀತಿ ಪೆಟ್ರೋಲ್ ಪ್ರಾಬ್ಲಮ್ ಆಯಿತು, ಅದಕ್ಕೆ ಅವರು ವಾಪಸ್ ಹೋದ್ರು ಅಂತ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾಕಡೆ ಇಷ್ಟು ಚಿಕ್ಕ ಚಿಕ್ಕ ಇದೆ, ಇದೇ ಒಳ್ಳೆ ಕಾಯಿ, ಇದರಲ್ಲಿ ಎಣ್ಣೆ ಮಾಡ್ಬೋದು. ಓ ನೈಸ್. ಬೆಟ್ಟದ ನೆಲ್ಲಿಕಾಯಿ ಕಣೆ ಇದು, ಕಾಡ್ ನೆಲ್ಲಿಕಾಯಿ ನೋಡು. ಬೆಟ್ಟದ ನೆಲ್ಲಿಕಾಯಿ ಬೇರೆ ಕಣೆ, ಹೈಬ್ರಿಡ್ ಇದು, ಕಾಡ್ ನೆಲ್ಲಿಕಾಯಿ ಇದೆ, ಒಳ್ಳೆ ನೆಲ್ಲಿಕಾಯಿ. ಹೌದು ಇಲ್ಲಿ ಇಲ್ಲಿ ನೋಡು ಅಂದ್ರೆ ಮಧ್ಯ ದಾರಿಯಲ್ಲಿ ಕೂತ್ಕೊಂಡಿದೆ. ಕೊಬ್ಬರಿನೇ ತಗೊಂಡ್ಯಾಕ ನೆಲ್ಲಿದೆ ಇದು, ಸಿ ಆರ್ಗ್ಯಾನಿಕ್ ಕೊಬ್ಬರಿನೇ ಇದು. ಇಲ್ಲಿ ಒಂದು ಅಂಗಡಿ ಇದೆ ಸ್ನೇಹ ಕೊಬ್ಬರಿ ಕೊಬ್ಬರಿ ಆಯಿಲ್ ಮಿಲ್ ಅಂತ, ಸ್ನೇಹ ಕೊಬ್ಬರಿ ಆಯಿಲ್ ಮಿಲ್ ಅಂತ ಒಂದು ಶಾಪ್ ಇದೆ. ಆ್ಯಕ್ಚುಲಿ ಈ ಶಾಪ್ನ ನಡೆಸ್ತಾ ಇರೋದು ನಮ್ಮ ಗುರುಗಳೇ, ಓಕೆನಾ. ಇದೊಂಥರ ಪಾರ್ಟ್ ಟೈಮ್ ಥರ. ನಾನು ಇಷ್ಟು ಇನ್ಸ್ಪೈರ್ ಆಗಲಿಕ್ಕೆ ಕಾರಣನೇ ಕಮಲ್ ಬಾಬು ಸರ್, ಶಿವಕುಮಾರ್ ಸರ್ ಅಂತ ಎರಡು ಬ್ಲಾಗಲ್ಲಿ ಹೇಳಿದ್ದೆ. ಅದು ಇವರೇ ಸರ್ ಡೋರ್ ಕ್ಲೋಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಅವ್ರ ಪರಿಚಯ ಮಾಡಿಸ್ತೀನಿ. ಆ ಕಡೆ ಹೋದ್ಮೇಲೆ ಏನು ಗೊತ್ತಾ, ಸಿ ಅವ್ರ ನಂಬರು ಮುಂಚೆ ಇತ್ತು ನನ್ನ ಫೋನಲ್ಲಿ, ಆಮೇಲೆ ಡಿಲೀಟ್ ಆಯಿತು. ಆ್ಯಂಡ್ ನಮ್ಮೂರವರೇ, ಯಾವಾಗ ಬೇಕಾದರೂ ಹೋಗಿ ಮಾತಾಡಿಸ್ಬೋದು, ಹಾಗೇನಿಲ್ಲ. ಆದರೆ ಎಲ್ಲೊಂದು ಕಡೆ ಆ ಗುರುಗಳ ಹತ್ರ ಮಾತಾಡುವಾಗ ನಮಗೆ ಏನಾದರೂ ವಿಷಯ ಇರಬೇಕು, ಆಯಿತಾ. ಸುಮ್ಮನೆ ಹೋಗಿ ಮಾತಾಡೋಕ್ಕಂತೂ ಆಗಲ್ಲ, ಏನಾದರೂ ಲೈಫಲ್ಲಿ ಮಾಡಬೇಕು. ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಅವ್ರ ಹತ್ರ ಹೋಗಿ ಹೇಳ್ಕೋಬೇಕು ಅಂತ. ಇವತ್ತು ಸ್ವಲ್ಪ ಶೇರ್ ಮಾಡಿದೆ, ಸರ್ ಒಂದು ವಿಚಾರ ಇದೆ, ಹೀಗೆ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ, ಸೊ ನಿಮ್ದೆಲ್ಲ ಸಪೋರ್ಟ್ ಬೇಕು ಅಂತ. ಆಲ್ ದ ಬೆಸ್ಟ್ ಹೇಳಿದ್ದಾರೆ, ನೋಡೋಣ ಅದೇನು ಅಂತ. ನಾನು ಮುಂದೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸೊ ನೀವೆಲ್ಲ ಕೇಳ್ತಾ ಇರ್ತೀರಾ, ಸೊ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ, ಕಮಲ್ ಬಾಬು ಸರ್ ಆ್ಯಂಡ್ ಶಿವಕುಮಾರ್ ಸರ್ ಅಂತ ಇನ್ನೊಬ್ರು ಇದ್ದಾರೆ, ಅವರು ಈಗ ಕಾಂಟ್ಯಾಕ್ಟಲ್ಲಿ ಇಲ್ಲ, ಅವ್ರ ನಂಬರ್ ಯಾಕೋ ರೀಚ್ ಆಗಲ್ಲ, ಎಲ್ಲಿದ್ದಾರೆ ಅಂತಲೂ ಸರಿ ಗೊತ್ತಿಲ್ಲ. ಅವರನ್ನು ಒಂದ್ಸಲ ಮೀಟ್ ಮಾಡಿಸ್ತೀನಿ. ಸದ್ಯಕ್ಕೆ ನಾನು ಮೀನಾ ಈಗ ದೀಪ್ತಿ ಸರ್ಕಲ್ ಹತ್ರ ಇದ್ದೀವಿ, ಅಕ್ಕ ಎ ಟಿ ಎಮ್ಗೆ ಹೋಗಿದ್ದಾಳೆ, ಸೊ ಅವಳು ಹೋಗಿ ಬರಲಿ, ಆಮೇಲೆ ಮನೆಗೆ ಹೋಗೋಣ. ಹೌದು ಹೌದು, ಇದು ಹಾರುತ್ತೇನೆ ಗೊತ್ತಿಲ್ಲ ನೋಡು. ಅಲ್ಲಪ್ಪ ಅಲ್ಲೇನೆ ಕೆರೆ ಹೌದಲ್ಲ, ಅಲ್ಲ ಅಲ್ಲ ಅದೇ ಅಂತಂದ್ರೆ ಗಿಡದೊಳಗಿರ ಹಾವು. ಹೌದಾ, ಇವು ಏನ್ ಗೊತ್ತೇನೆ ಕಚ್ಚಲ ಕಣೆ, ನಾವೇನಾದ್ರೂ ತೊಂದ್ರೆ ಮಾಡಿದ್ರೇನೆ ಅವು ತೊಂದ್ರೆ ಮಾಡ್ತವೆ. ಇಲ್ಲ ಅಕ್ಕ, ಕೆಲವೊಂದು ಹಾವುಗಳು ಕಚ್ಚಿದ್ರೆ ಗೊತ್ತಾಗಲ್ಲ ಅಂದ್ರೆ ಅದು ಕೊಳಿಯೋದು ಅಂತ. ಹೊಡಿತೀಯಾ? ಹೊಡಿಬೇಡ, ಅವಳು ಆ ಕಡೆ ಬಿಸಾಕ್ತಾಳ ಅಲ್ಲೇನೆ.